ಪ್ರಣತಿ ಅವರೇ ನಿಮ್ಮ ಜೀವನದ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು ನನ್ನ ಜೀವನದ ಸೂಪರ್ ಸ್ಟಾರ್ ಅಂದ್ರೆ ಒಂದು ಅಮ್ಮ ಇನ್ನೊಂದು ಹಸ್ಬೆಂಡ್ ಅಮ್ಮ ಯಾಕೆ ಅಮ್ಮ ಯಾಕೆ ಅಂತಂದ್ರೆ ಅಂದ್ರೆ ಜೀವನ ಅಂದ್ರೆ ಅನ್ಸರ್ಟನ್ ಅಲ್ಲ ಮೇಡಂ ಯಾವಾಗ ಕಷ್ಟ ಬರುತ್ತೆ ಯಾವಾಗ ಸುಖ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಚೆನ್ನಾಗಿ ಇದ್ದಿದ್ ಫ್ಯಾಮಿಲಿ ಅಲ್ಲಿ ಒಂದ ಸಲ ಕಷ್ಟ ಅಂತ ಬಂದಾಗ ಅವರು ಅದನ್ನ ಎದುರಿಸಿದ ರೀತಿ ಅದು ನನಗೆ ತುಂಬಾ ಇಷ್ಟ ಆಯ್ತು ಅದು ನೋಡ್ಕೊಂಡೆ ಬಂದ್ವಿ ನಾವು ಸೊ ಆ ಮೂಮೆಂಟ್ ಅಲ್ಲಿ ಅವರು ತಗೊಂಡಿದ್ದ ರೀತಿ ಆ ಕಷ್ಟಗಳನ್ನ ಹಾಗೆ ಅದನ್ನ ಫೇಸ್ ಮಾಡಿದ ರೀತಿ ನಂಗೆ ತುಂಬಾ ಇಷ್ಟ ಅಂಡ್ ಅದ್ರ ಅವ್ರ ಚಾಲೆಂಜಿಂಗ್ ಆಗಿ ತಗೊಂಡು ನಮ್ಮನ್ನ ಇಷ್ಟವರೆಗೂ ಅಂದ್ರೆ ಸಣ್ಣವರಿದ್ದಾಗ ಪ್ರಾಬ್ಲಮ್ ಆಗಿದ್ದು ಸೊ ಅದಾದ್ಮೇಲೆ ಅವ್ರು ನಮ್ಮನ್ನ ಸಾಕೊಂಡು ಅದನ್ನ ಓವರ್ಕಮ್ ಮಾಡಿ ಬಂದ್ರು ಸೊ ಆ ಸಿಚುಯೇಷನ್ ನಂಗೆ ತುಂಬಾ ಇಷ್ಟ ಅಂಡ್ ಅದೊಂದೇ ಅಂತ ಅಲ್ಲ ತುಂಬಾನೇ ಅಂದ್ರೆ ಅವರು ಫ್ಯಾಮಿಲಿಗೆ ತುಂಬಾನೇ ಶ್ರಮ ವಹಿಸಿದ್ದಾರೆ ಅಂದ್ರೆ ಅವರು ಆರ್ಕೆಸ್ಟ್ರಾ ಸಿಂಗರ್ ಅವರು ಸೊ ಅವರು ತುಂಬಾ ಫಂಕ್ಷನ್ಸ್ ನ ಮಾಡಿ ಅಂದ್ರೆ ಫ್ಯಾಮಿಲಿಗೆ ಅಂತ ದುಡ್ದಿದ್ದಾರೆ ಅಂಡ್ ಏನೇ ದುಡಿದ್ರು ಮಕ್ಳಿಗೆ ಆಗ್ಬೇಕು ಅಥವಾ ಒಂದು ಕುಟುಂಬಕ್ಕೆ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ದಾರೆ ಅವ್ರಿಗಾಗಿ ಏನು ತಗೊಳ್ತಿರ್ಲಿಲ್ಲ ಸೊ ನನಗೆ ಅಂತ ಏನೇ ದುಡ್ಡು ಬಂದ್ರು ಅಥವಾ ನಾನು ಏನೇ ಅರ್ನ್ ಮಾಡಿದ್ರು ಅದಕ್ಕೆ ನಾನು ತುಂಬಾ ಯೋಚನೆ ಮಾಡ್ತೀನಿ ನಮ್ಮ ಅಮ್ಮಂಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕು ಅಂತ ಸೊ ಹೀಗೆ ಅವರು ಲೈಫ್ ಅಲ್ಲಿ ಕಷ್ಟಗಳನ್ನ ಸುಖಗಳನ್ನ ಎದುರಿಸುವಂತ ರೀತಿ ನಂಗೆ ತುಂಬಾ ಇಷ್ಟ ಅಂಡ್ ಅದಕ್ಕೋಸ್ಕರ ಅವ್ರು ಸೂಪರ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮಣಿಯವ್ರ ಬಗ್ಗೆನು ಅದನ್ನೇ ಹೇಳ್ತಾ ಇದ್ದಿದ್ದು ಹೆಂಗಸ್ರಿಗೆ ಓದಿರ್ಬೇಕು ವಿದ್ಯೆ ಇರಬೇಕು ಅಲ್ಲಿ ಕೆಲಸ ಮಾಡಬೇಕು ಅವಾಗಲೇ ಅವ್ರಿಗೆ ಜೀವನ ನಡೆಸೋದು ಗೊತ್ತಾಗುತ್ತೆ ಅದೆಲ್ಲ ಸುಳ್ಳು ಆಯ್ತಾ ನಾವು ಏನು ಕೆಲಸ ಬೇಕಾದರೂ ಮಾಡಿಕೊಂಡು ಜೀವನ ನಿದ್ರಿಸ್ಬೋದು ಅದು ಹೆಣ್ಣಿಗೆ ತುಂಬ ಚೆನ್ನಾಗಿ ಮಾಡೋ ಅಂತ ವರ ಸಿಕ್ಕಿದೆ ಅಂತ ನನಗೆ ಹೌದು ಅಲ್ವಾ ಸೂಪರ್ ಯಜಮಾನ್ ರ್ಯಾಕೆ ನಿಮ್ಮ ಸೂಪರ್ ಸ್ಟಾರ್ ಯಜಮಾನ್ ರ್ಯಾಕೆ ಅಂತಂದ್ರೆ ನಮ್ದು ಮದ್ವೆ ಆದ ತಕ್ಷಣನೇ ಅಂದ್ರೆ ಕೊರೋನಾ ಟೈಮಲ್ಲಿ ಮದ್ವೆ ಆಯ್ತು ಮೇಡಮ್ ಅಂದ್ರೆ ಅಂದ್ರೆ ತುಂಬಾ ಆಸೆ ಇತ್ತು ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಸೊ 60-70 ಮೆಂಬರ್ಸ್ ಅಲ್ಲಿ ಅಂದ್ರೆ ಆ ಟೈಮಲ್ಲಿ ತುಂಬಾ ಹಾರ್ಡ್ ಇತ್ತು ಸಿಚುಯೇಷನ್ ಸೊ 60-70 ಮೆಂಬರ್ಸ್ ಅಲ್ಲಿ ಮದ್ವೆ ಆಗೋಯ್ತು ಅದಾದ್ಮೇಲೆ ಮದ್ವೆ ಆದ ತಕ್ಷಣ ಸ್ವಲ್ಪ ಬೇಗನೆ ಪ್ರೆಗ್ನೆನ್ಸಿನೂ ಆಯ್ತು ಕನ್ಫರ್ಮ್ ಆಯ್ತು ಸೊ ಆ ಟೈಮಲ್ಲಿ ತುಂಬಾ ಕ್ರಿಟಿಕಲ್ ಅಂತಂದ್ರೆ ಯಾವಾಗ ಅಂತಂದ್ರೆ ನಂದು 7th ಮಂತ್ ವರೆಗೂ ಚೆನ್ನಾಗಿತ್ತು ಮೇಡಮ್ ಅಂದ್ರೆ ಸ್ಕ್ಯಾನಿಂಗ್ ಎಲ್ಲ ಹೋಗ್ತಾ ಇದ್ವಿ ಚೆನ್ನಾಗೇ ಇತ್ತು 7.5 months ಒಂದು ಸ್ಕ್ಯಾನಿಂಗ್ ಮಾಡ್ಸಕ್ ಹೋದಾಗ ಅಂದ್ರೆ ಅದಕ್ಕಿಂತ ಮುಂಚೆ ಒಂದ್ಸಲ ಹೇಳಿದ್ರು ಮೂಮೆಂಟ್ಸ್ ಕಡಿಮೆ ಇದ್ದಿದ್ರಿಂದ ಮಗು ಮೂಮೆಂಟ್ಸ್ ಕಡಿಮೆ ಇದೆ ಸೊ ಅದಕ್ಕೆಲ್ಲ ಪೌಡರ್ಸ್ ಎಲ್ಲ ಕೊಟ್ಟು ಇದ್ ಮಾಡಿದ್ರು ಸೊ ಅದಾದ್ಮೇಲೆ 7.5 months ಸ್ಕ್ಯಾನಿಂಗ್ ಹೋದಾಗ ಕ್ರಿಟಿಕಲ್ ತುಂಬಾ ಪೊಸಿಷನ್ಸ್ ತುಂಬಾ ಕ್ರಿಟಿಕಲ್ ಆಗಿದೆ ಸೊ ಈಗ ನೀವು ಈಗಿಂದೀಗ್ಲೇ ಮಗುನ ಹೊರಗೆ ತೆಗೆದು ಟ್ರೀಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ರು ಮೇಡಮ್ ಅದ್ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ನಂಗೆ ತುಂಬಾನೇ ಶಾಕ್ ಆಯ್ತು ಆಕ್ಚುಲಿ ಈ ತರ ಆಗತ್ತೆ ಅನ್ಕೊಂಡಿರ್ಲಿಲ್ಲ ಸಡನ್ ಆಗಿ ಆ ತರ ಆದಾಗ ಅವ್ರು ಮಣಿಪಾಲಿಗೆ ಸಜೆಸ್ಟ್ ಮಾಡಿದ್ರು ಅಂದ್ರೆ ನಮ್ ಕಡೆ ಆಗಲ್ಲ ನಿಮ್ಮ ಮಣಿಪಾಲಿಗೆ ಹೋಗಿ ಅಲ್ಲಿ ಟ್ರೀಟ್ ಮಾಡಿಸ್ಕೊಳ್ಳಿ ಈಗ ಅದು ಕೊರೋನಾ ಟೈಮ್ ಅಲ್ಲಿ ಹೋಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂದ್ರೆ ತುಂಬಾನೇ ಟಫ್ ಸಿಚುಯೇಷನ್ ಸೊ ಆ ಟೈಮಲ್ಲಿ ಏನ್ ಮಾಡೋದು ಅಂತ ನಮ್ಗೆ ತಲೆಗೆ ಓಡ್ಲಿಲ್ಲ ಅಳ್ಕೊಳ್ತ ನಂಗೆ ತುಂಬಾ ದುಃಖ ಆಯ್ತು ಅತ್ಕೊಂಡು ಬಂದೆ ಸೊ ನನ್ನ ಹಸ್ಬೆಂಡ್ ಆ ಟೈಮಲ್ಲಿ ತುಂಬಾನೇ ಧೈರ್ಯ ನನಗೆ ಕೊಟ್ರು ನೀನೇನು ತಲೆ ಕೆಡ್ಸ್ಕೊಬೇಡ ನೀನ್ ಅಳ್ಬೇಡ ನಮ್ಮ ಪಾಪನ ನಾವು ಉಳಿಸ್ಕೊಳ್ಳೋಣ ನಿನ್ ತಲೆನೇ ಕೆಡ್ಸ್ಕೊಬೇಡ ಅಂತ ಹೇಳಿ ಮಣಿಪಾಲಿಗೆ ಹೋಗ್ಬೇಕಾಗಿದ್ದು ಸಡನ್ ಚೇಂಜ್ ಆಯ್ತು ಇಲ್ಲೇ ಕೇಳ್ಬಿಡೋಣ ಅಂತ ಹೇಳಿ ಶಿವಮೊಗ್ಗದಲ್ಲೇ ಒಂದು ಹಾಸ್ಪಿಟಲ್ ಕೇಳಿದ್ವಿ ನಾವು ಸೊ ಅಲ್ಲಿ ರಿಪೋರ್ಟ್ ಎಲ್ಲ ತಗೊಂಡು ಹೋದಾಗ ಹೇಳಿದ್ರು ಇಮಿಡಿಯೇಟ್ ಇವಾಗೆ ಮಾಡ್ತೀವಿ ನೀವು ರೆಡಿ ಇದ್ದೀರಾ ಅಂತ ಕೇಳಿದ್ರು ಸೊ ಅವಾಗ ನನಗೆ ಶಾಕ್ ಆಯ್ತು 7.5 months ಹೆಂಗೆ ಮಗುನ್ ತೆಗೆದು ಎಷ್ಟು ಅದು ತುಂಬಾನೇ ವೆಯ್ಟ್ ಕಮ್ಮಿ ಇತ್ತು ಒಳಗಡೆನೆ ಹೇಳಿದ್ರು ಅವ್ರು ಮುಂಚೆನೆ ಸ್ಟಾರ್ಟಿಂಗ್ ಸ್ಕ್ಯಾನಿಂಗ್ ಅಲ್ಲೇ ಸೊ ಈಗ ತೆಗಿಲೇಬೇಕು ಅಟ್ ಎನಿ ಕಾಸ್ಟ್ ನೀವು ಟ್ರೀಟ್ ಮಾಡ್ಲೇಬೇಕು ಹೊರಗೆ ತೆಗೆದು ಇಲ್ಲಾಂದ್ರೆ ಕಷ್ಟ ಇದೆ ಅಂತ ಹೇಳ್ಬಿಟ್ರು ಸೊ ಹಸ್ಬೆಂಡ್ ಅವಾಗ ಮುಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ನೀನ್ ಡಿಸೈಡ್ ಮಾಡು ರೆಡಿ ಆಗು ನೀನು ಡೆಲಿವರಿಗೆ ಅಂತ ಅವತ್ತಿನ ದಿನನೇ ಡೆಲಿವರಿಗೆ ರೆಡಿ ಆಗಿ ಸೊ ಆಯ್ತು ಪಾಪನು ಹುಟ್ಟು ಗಂಡ ಮಗು ಅಂತ ಹೇಳಿದ್ರು ಡಾಕ್ಟ್ರು ಸೊ ಅದಾದ್ಮೇಲೆ ಹಿಂದೆ ತುಂಬಾ ಹಾರ್ಡ್ ಸಿಚುಯೇಷನ್ ಮೇಡಮ್ ಯಾಕಂದ್ರೆ ಪಾಪು ಬರೀ 1 kg 90 grams ಇತ್ತು ಅದನ್ನ ICU ಅಲ್ಲಿ ಇಟ್ಬಿಟ್ಟು ಅದನ್ನ ಟ್ರೀಟ್ ಮಾಡಿ ಅಂದ್ರೆ ಅದಕ್ಕೆ ಡೈರೆಕ್ಟ್ ಫೀಡಿಂಗ್ ಮಾಡಂಗಿರ್ಲಿಲ್ಲ ಸೊ ಹಾಸ್ಪಿಟಲ್ ಅಲ್ಲಿ ಟೋಟಲ್ ನಾವು 20 days ಕಳೆದಿದ್ದೀವಿ ಸೊ ಅದ್ರ ಜೊತೆಗೆ ನಮ್ಮ ಅಮ್ಮ ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ನನ್ನ ಹಾಸ್ಪಿಟಲ್ ಒಬ್ರು ಜೊತೆಗಿರ್ಬೇಕಾಗಿತ್ತು ಆಮೇಲೆ ಆ ಟೈಮಲ್ಲಿ ಮನಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಯಾರ ಹತ್ರನು ಇರ್ತಿರ್ಲಿಲ್ಲ ಆ ಟೈಮಲ್ಲಿ ಸೊ ಅವಾಗ ಹಸ್ಬೆಂಡ್ ದುಡ್ಡಿನ ಬಗ್ಗೆ ಯೋಚನೆನೂ ಕೂಡ ಮಾಡಿಲ್ಲ ನಮ್ಮ ಮಗುನ ಇವತ್ತು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅವರು ಅಷ್ಟು ನಂಗೆ ಧೈರ್ಯ ತುಂಬಿದ್ದಾರೆ ನಾನು ಎವ್ರಿ ಡೇ NICU ಹೋಗ್ಬಿಟ್ಟು ಪಾಪುನ ಎದೆ ಮೇಲೆ ಇಟ್ಕೊಂಡು ಅದಕ್ಕೆ KFC ಕೊಡ್ಬೇಕಾಗಿತ್ತು ಲಿಟ್ರಲಿ ನನಗೆ ಮಗು ನೋಡಕ್ಕೆ ಇಷ್ಟ ಇರಲಿಲ್ಲ ಮೇಡಮ್ ನನ್ನ ಪಾಪು ಹೀಗಾಗ್ಬಿಟ್ಟಿದೆ ಅನ್ನೋದು ನನಗೆ ತುಂಬಾ ಕಾಡ್ತಾ ಇತ್ತು ಸೊ ಆ ಟೈಮಲ್ಲಿ ನನಗೆ ಹೋಗಕ್ಕೆ ಇಷ್ಟ ಇರ್ತಿಲ್ಲ ನಾನು ಹೋಗಲ್ಲ ಅಂತ ಇದ್ದೆ ಬಟ್ ನನ್ನ ಹಸ್ಬೆಂಡು ಆ ಮಗು ಹೇಗೆ ಫಸ್ಟ್ ನೋಡಿದಾಗ ಹೇಗೆ ಇಷ್ಟಪಟ್ರು ಇವತ್ತಿಗೂ ಅಷ್ಟೇ ಅದ್ ಪ್ರೀತಿ ಇದು ನಾನು ಹತ್ರ ಸ್ವಲ್ಪ ನನಗೆ ಒಂಥರ ನನ್ನ ಮಗು ಹೀಗಾಗೋಯ್ತಲ್ಲ ಅನ್ನೋದೊಂದು ಬೇಜಾರಿತ್ತು ಸೊ ಅವ್ರಿಗೆ ಅವತ್ತಿಂದನೂ ಇವತ್ತವರೆಗೂ ಆ ಥರ ಇಲ್ಲ ಫಸ್ಟಿಂದನೂ ನನ್ನ ಪಾಪು ಹಿಂಗೆ ಮೂಮೆಂಟ್ ಮಾಡ್ತು ಹಂಗೆ ಮೂಮೆಂಟ್ ಮಾಡ್ತು ಎಲ್ಲ ಹೇಳೋರು ಬಟ್ ನನಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಅದಕ್ಕೆ KMC ಕೊಡಬೇಕಾಗಿತ್ತು ಮಲಗಿಸ್ಕೊಂಡು ಅದಕ್ಕೆಲ್ಲ ಇದು ಮಾಡಿ
ಸುಮಾರು ಒಂದು 20 ಡೇಸ್ ಹಾಸ್ಪಿಟಲ್ ಅಲ್ಲೇ ಕಳೆದ್ವಿ. ಈಗ ಹೇಗಿದ್ದಾನೆ ಮಗು? ಮಗು ತುಂಬಾ ಚೆನ್ನಾಗಿದ್ದಾನೆ ಅಂಡ್ 8 ಕೆಜಿಸ್ ಆಗಿದ್ದಾನೆ ಇವಾಗ. ವೆರಿ ಗುಡ್. ಸೊ ತುಂಬಾ ಆಕ್ಟಿವ್ ಇದ್ದಾನೆ ಈಗ. ಅವ್ನು ನೋಡಿದ್ರೆ ನನ್ನ ಕಷ್ಟ ಎಲ್ಲ ಮರ್ತು ಹೋಗ್ತಾ ಇದೆ. ಸೊ ನಾನು ಆ ಟೈಮಲ್ಲಿ ಪಟ್ಟಿದ ಕಷ್ಟ ಎಲ್ಲ ನನಗೆ ಅವ್ನ ಮುಖ ನೋಡಿ ಮರ್ತು ಹೋಗ್ತಾ ಇದೆ. ಅದೇನೆ ಆಯ್ತಾ, ಏನೇ ಕಷ್ಟ ಪಟ್ಟರು ಅದ್ರ ರಿಸಲ್ಟ್ ಚೆನ್ನಾಗಾದ್ರೆ ಯಾವುದೇ ಸಿಚುವೇಶನ್ ಇರಲಿ, ಇಟ್ ಇಸ್ ಆಲ್ವೇಸ್ ಗುಡ್. ಅಂಡ್ ಖುಷಿ ಏನು ಅಂದ್ರೆ ನಿಮಗೆ ಸಪೋರ್ಟ್ ಮಾಡಕ್ಕೆ ನಿಮ್ಮ ಹಸ್ಬೆಂಡ್ ಇದ್ದಾರೆ, ನಿಮ್ಮ ತಾಯಿ ಇದ್ದಾರೆ, ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಇಲ್ಲ. ಸೊ ಪಾಪು ಹೀಗೆ ಆರೋಗ್ಯವಾಗಿರ್ಲಿ ಮುಂದಕ್ಕೂ. ಓಕೆನಾ? ಆಲ್ ದ ಬೆಸ್ಟ್ ಪ್ರಣತಿ ಅವರೇ. ಥ್ಯಾಂಕ್ ಯು ಮೇಡಮ್.